ವೆಲ್ಕಮ್ ಟು ದೀಪಿಕಾ ಕನ್ನಡ ಚಾನಲ್. ಇವತ್ತು ನಾವು ಲಂಡನ್ಗೆ ತುಂಬ ಹತ್ತಿರ ಇರುವಂಥ ಒಂದು ಬೀಚ್ಗೆ ಹೋಗ್ತಾ ಇದ್ದೀವಿ. ಈ ಬೀಚ್ ಲಂಡನ್ನ ಬಾರ್ಕಿಂಗ್ ರೈಲ್ವೆ ಸ್ಟೇಷನಿಂದ 30 ಮೈಲಷ್ಟು ದೂರ ಇದೆ. ಇಲ್ಲಿಗೆ ಹೋಗೋದಕ್ಕೆ ನಾವು C2C ಟ್ರೈನ್ನ ಅಡ್ವಾನ್ಸ್ ಆಗಿ ರಿಸರ್ವ್ ಮಾಡ್ಕೊಂಡಿದ್ವಿ. C2C ಅಂದರೆ ಸಿಟಿ ಟು ಕೋಸ್ಟ್. ಇನ್ ಕೇಸ್ ಆಗಿ ಅಡ್ವಾನ್ಸ್ ಆಗಿ ರಿಸರ್ವ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಾವು ಹೋಗೋ ಸ್ಟೇಷನ್ಗೆ ಹೋಗಿ ಸೌತ್ ಆ್ಯಂಡ್ ಆನ್ ಸಿ ಬೀಚ್ಗೆ ಟಿಕೆಟ್ನ ತಗೊಬೋದು. ಕಮ್, ಲೆಟ್ ಸ್ಟಾರ್ಟ್ ಅವರ್ ಜರ್ನಿ ಟು ದ ಸೌತ್ಎಂಡ್ ಆನ್ ಸಿ. ಸ್ಟೇಷನಿಂದ 5 ನಿಮಿಷ ಸಾಕು ನೆಟ್ಕೊಂಡು ಬರೋದಕ್ಕೆ, ಕೋಸ್ಟಲ್ ಸಿಗತ್ತೆ. ಇದು ನಮಗೆ ಕಾಣಿಸೋ ಫಸ್ಟ್ ವೀವ್. ಇಲ್ಲಿ ಬ್ರಿಡ್ಜ್ ಥರ ಹಾಕಿರ್ತಾರೆ, ಈ ಬ್ರಿಡ್ಜಿಂದ ಕೆಳಗಡೆ ಇಳ್ಕೊಂಡು ಹೋಗಬೇಕು. ಮೇನ್ ಅಟ್ರಾಕ್ಷನ್ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಕಿರ್ತಾರೆ ಇಲ್ಲಿ. ಇಲ್ಲಿ 3 ವಿಶೇಷತೆ ಇದೆ: ಒಂದು ಅಮ್ಯೂಸ್ಮೆಂಟ್ ಪಾರ್ಕ್, ಇನ್ನೊಂದು ಪಿಯರ್, ಇನ್ನೊಂದು ಬೀಚ್. ನಾನು ಒಂದೊಂದಾಗೆ ಒಂದೊಂದು ವಿಶೇಷತೆ ಏನಂತ ಹೇಳ್ಕೊತ ಹೋಗ್ತೀನಿ. ವಿಡಿಯೋ ಎಂಡ್ ಆಗುವ ತನಕ ಸ್ಕಿಪ್ ಮಾಡದೆ ನೋಡಿ. ಬೀಚಲ್ಲಿ ವಿಶೇಷತೆ ಏನಂದರೆ, ಇಂಡಿಯಾದಲ್ಲಿ ಎಲ್ಲ ಕಾಣ್ತಲ್ವ ನಮಗೆ ಆ ಥರ ಮರಳಿರೋದಿಲ್ಲ, ಬೀಚಲ್ಲಿ ಕಲ್ಲುಗಳಿರುತ್ತೆ. ಓಡಾಡೋಕ್ಕಂತೂ ಆಗೋದೇ ಇಲ್ಲ, ಕಾಲಿಗೆಲ್ಲ ಫುಲ್ ಕಲ್ಲು ಚುಚ್ಚತ್ತೆ. ಆಮೇಲೆ ನೀರಲ್ಲಿ ಕೂಡ ಆಟಾಡೋಕ್ಕಾಗೋದಿಲ್ಲ, ಹೊರಗಡೆ ಎಷ್ಟೇ ಬಿಸಿಲಿದ್ರೂ ನೀರು ಮಾತ್ರ ಐಸ್ ಥರ ಇರುತ್ತೆ, ತುಂಬಾ ಕೋಲ್ಡ್ ಆಗಿರುತ್ತೆ. ನಿಮಗೆ ಕಾಣಿಸ್ಬೋದು ಕಲ್ಲು ಕಲ್ಲು ಥರ ಇದೆ ಅಂತ. ಇಲ್ಲಿ ತುಂಬ ಕ್ಯಾಲ್ಶಿಯಂ ಇರೋದ್ರಿಂದ ಸುಣ್ಣದ ಕಲ್ಲುಗಳು ತುಂಬ ಇರುತ್ತೆ. ಸುಣ್ಣದ ಕಲ್ಲು ನೀರೊಳಗಡೆ ಇರೋದ್ರಿಂದ ನೀರಲ್ಲಿ ಸುಣ್ಣ ಕರಗಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಲ್ಲುಗಳು ಬರೋಕ್ಕೆ ಬರುತ್ತೆ. ಆ ಕಲ್ಲುಗಳು ಎಷ್ಟು ಆಗತ್ತೋ ಅಷ್ಟು ನೀರು ಎಳ್ಕೊಂಡು ಉಳಿದಿರೋ ಕಲ್ಲುಗಳೆಲ್ಲ ಇಲ್ಲೇ ಬಿಡತ್ತೆ. ಆಮೇಲೆ ಅಲೆಗಳು ಜೋರಾಗಿರೋದಿಲ್ಲ, ಇಲ್ಲಿ ತುಂಬ ನಿಧಾನವಾಗಿರುತ್ತೆ. ಹಾಗಾಗಿ ಪಾಚಿ ತುಂಬ ಇರುತ್ತೆ ಇಲ್ಲಿ. ಸಮುದ್ರದ ದಡದಲ್ಲಿ ತುಂಬಾ ಪಾಚಿ ಕಟ್ಟಿರುತ್ತೆ. ಅದ್ರ ಮುಂದೆ ಹೋದರೆ, ದಡ ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಕ್ಲೀನ್ ಇರುತ್ತೆ, ಬಟ್ ಮುಂದೆ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ತುಂಬಾ ಐಸ್ ಥರ ಇರುತ್ತೆ ನೀರು. ನಾವು ಇಲ್ಲಿ ಸ್ವಲ್ಪ ತನಕ ಆಟಾಡಿ ನೆಕ್ಸ್ಟ್ ಹಾಗೆ ಮುಂದೆ ಹೋದ್ವಿ. ಅಲ್ಲಿ ಮಕ್ಕಳಿಗೆ ಅಂತ ಆಟಾಡೋದಕ್ಕೋಸ್ಕರ ಈ ವಾಟರ್ ಫೌಂಟನ್ನ ಹಾಕಿದ್ರು. ಆಮೇಲೆ ಅಲ್ಲಿಂದ ಅಮ್ಯೂಸ್ಮೆಂಟ್ ಪಾರ್ಕ್ ಹತ್ರ ಬಂದ್ವಿ.
ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಬಿಗ್ ವೀಲ್, ಫ್ಲೈಯಿಂಗ್ ಜಂಬೂಸ್, ಕಿಡಿಕೋಸ್ಟಾ, ಫೈರ್ ಬಾಲ್, ದಿ ಡ್ರ್ಯಾಗನ್, ಆಮೇಲೆ ಬಾನ್ಸ್ಟಾಮರ್, ರೋಲಾ ಕೋಸ್ಟರ್, ರಂಬಾ ಜಂಬಾ, ಸ್ಕೈ ಡ್ರಾಪ್, ರೇಂಜ್, ಆಕ್ಸೆಸ್ ಆ್ಯಂಡ್ ಮೆನಿ ಮೋರ್. ಇಷ್ಟೆಲ್ಲ ಇತ್ತು, ತುಂಬಾ ಆಟಾಡೋದಕ್ಕಿತ್ತು. ಆಮೇಲೆ ಇಲ್ಲಿ ಬೇಸಿಗೆಗಾಲ ಆಗಿತ್ತು, ಬಿಸಿಲೂ ಇತ್ತು, ಸೊ ತುಂಬ ಜನ ಬರ್ತಿರ್ತಾರೆ ಬಿಸಿಲು ಇರೋ ಟೈಮಲ್ಲಿ. ಚಳಿಗಾಲ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಯಾರೂ ಅಷ್ಟೊಂದಾಗಿ ಹೊರಡೋದು ಇಲ್ಲ. ಆಮೇಲೆ ಬೀಚ್ ಹತ್ರಕ್ಕೆ ತುಂಬ ಬೇಸಿಗೆಗಾಲದಲ್ಲೇ ತುಂಬ ನೀರು ತಣ್ಣಗಿರೋದ್ರಿಂದ ಚಳಿಗಾಲ ಆದಮೇಲೆ ಇನ್ನೂ ಐಸ್ ಥರ ಆಗಿಬಿಟ್ಟಿರುತ್ತೆ. ಸೊ ಯಾರೂ ಅಷ್ಟೊಂದು ಬೀಚ್ ಕಡೆ ಬರೋದಿಲ್ಲ, ಆವಾಗ ಇಷ್ಟೊಂದೆಲ್ಲ ಆಟ ಆಡೋದಕ್ಕೆ ಆ್ಯಕ್ಸಸ್ ಇರೋದಿಲ್ಲ ನಮಗೆ. ಇವಾಗ ಇಲ್ಲಿ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಆಟ ಆಡೋದಕ್ಕೆ ತುಂಬಾ ಇರ್ತಾರೆ, ಜನನೂ ಅಷ್ಟೇ ತುಂಬಾ ಬರುತ್ತೆ, ಸಖತ್ ರಶ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಮಕ್ಕಳೆಲ್ಲ ಇಲ್ಲೇ ಆಟಾಡೋದಕ್ಕೆ ಇರ್ತಾರೆ ಬೀಚ್ಗಿಂತನೂ, ಯಾಕಂದರೆ ತುಂಬ ಅಲ್ಲಿ ನೀರು ತಣ್ಣಗಿರೋದ್ರಿಂದ ಅಲ್ಲಿ ಸ್ವಲ್ಪ ತನಕ ಆಟಾಡಿ ನೆಕ್ಸ್ಟು ಇಲ್ಲಿಗೇ ಮಕ್ಕಳು ಎಲ್ಲ ಬಂದಿರ್ತಾರೆ ಆಟಾಡೋದಕ್ಕೆ. ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ಅಲ್ಲಿ ಹೋಗಿದ್ದು ಇನ್ನೊಂದು ಸೌತ್ ಎಂಡ್ನ ವಿಶೇಷತೆ ಅಂತ ಅಂದರೆ ಸೌತ್ ಎಂಡ್ ಪಿಯರ್ ರೈಲ್ವೆ. ಇಲ್ಲಿ ಒಳಗಡೆ ಬ್ರಿಡ್ಜ್ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟು 3 ವರ್ಷದ ಒಳಗಡೆ ಇರೋ ಮಕ್ಕಳಿಗಿರೋದಿಲ್ಲ, ಅದ್ರಕ್ಕಿಂತ ಮೇಲ್ಪಟ್ಟವ್ರಿಗೆಲ್ಲರಿಗೂ ಎಂಟ್ರಿ ಟಿಕೆಟ್ ಇರುತ್ತೆ. ಇದು 1890ರ ದಶಕದಲ್ಲಿ ಸ್ಟಾರ್ಟ್ ಆಗಿರೋದು. ವಿಶ್ವದ ಅತಿ ಉದ್ದವಾದ ಪಿಯರ್ ರೈಲ್ವೆ ರೈಲ್ವೆ ಆಗಿದೆ ಇದು. ದೇಶದಲ್ಲೇ ಮೊದಲ ಪಿಯರ್ ರೈಲ್ವೆ ಇದು. ನಂಗೆ ಗೊತ್ತಿರೋಷ್ಟು ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ವಿಶ್ವ ಸಮರ 1ರ ಸಮಯದಲ್ಲಿ ಜರ್ಮನಿಯ ಯುದ್ಧ ಕೈದಿಗಳನ್ನು ಇರಿಸುವ ಹಡಗುಗಳ ಪಿಯರ್ ಹೆಡ್ನಿಂದ ಲಂಗರು ಹಾಕಲ್ಪಟ್ಟಂಥ ಎರಡೂ ವಿಶ್ವ ಯುದ್ಧಗಳ ಮೂಲಕ ಪಿಯರ್ ಇದರ ಪ್ರಮುಖ ಪಾತ್ರ ವಹಿಸಿತ್ತು. ಪಿಯರ್ ಸಮುದ್ರದ ಅಲೆಯ ಏರಿಳಿತದಲ್ಲಿ ಬಳಸೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಚಿಕ್ಕದಾಗಿತ್ತು. ಆದ್ದರಿಂದ 1833ರ ಹೊತ್ತಿಗೆ ಅದನ್ನು 3 ಪಟ್ಟು ಉದ್ದಕ್ಕೆ ವಿಸ್ತರಿಸಲಾಗಿತ್ತು. ಒಟ್ಟು 1800 ಅಡಿ 540 ಮೀಟರಷ್ಟಿದೆ. ಥೇಮ್ಸ್ ನದಿಯ ಮುಖವಾಗಿ 1.33 ಮೈಲುಗಳಷ್ಟು ಇದು ವ್ಯಾಪಿಸಿರುತ್ತೆ. ನಾವು ಇಲ್ಲಿ ಎಂಟ್ರಿ ಆಗ್ತಿರ್ಬೇಕಾದ್ರೆ ಸಂಜೆ 6 ಗಂಟೆ ಆಗಿಬಿಟ್ಟಿತ್ತು. ತುಂಬಾ ಚೆನ್ನಾಗಿತ್ತು ನಡ್ಕೊಂಡು ಬ್ರಿಡ್ಜ್ ಮೇಲ್ಗಡೆ ನಡ್ಕೊಂಡು ಹೋಗೋದು ಮಾತ್ರ. ಈ ಥರ ಬ್ರಿಡ್ಜ್ ಮೇಲ್ಗಡೆ ನಡ್ಕೊಂಡು ಕೂಡ ಹೋಗ್ಬೋದು, ಇಲ್ಲ ಅಂದರೆ ಬರ್ತಾ ನೋಡಿ ಈ ಥರ ಟ್ರೈನಲ್ಲಿ ಕೂಡ ಬರ್ಬೋದು, ಅಥವಾ ಹೋಗ್ತಾನೂ ಟ್ರೈನಲ್ಲಿ ಬರ್ತಾನೂ ಟ್ರೈನಲ್ಲಿ ಬರ್ಬೋದು, ಅಥವಾ ಬ್ರಿಡ್ಜ್ ಮೇಲೆ ಹೋಗ್ತಾನೂ ಬ್ರಿಡ್ಜಲ್ಲಿ ಬರ್ತಾನೂ ಬ್ರಿಡ್ಜಲ್ಲಿ ಬರ್ಬೋದು. ನಮ್ಮ ಇಷ್ಟ, ನಮಗೆ ಯಾವ ಥರ ಬೇಕಾದರೂ ನಾವು ಥರ ಚೂಸ್ ಮಾಡ್ಬೋದು, ಅದ್ರ ತಕ್ಕಂಗೆ ಟಿಕೆಟ್ಗಳಿರುತ್ತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಸುಸ್ತಾಯಿತು ಅಂದರೆ ಈ ಥರ ಚೇರ್ಗಳು ಹಾಕಿಟ್ಟಿರ್ತಾರೆ, ರೆಸ್ಟ್ ಮಾಡಿ ಹೋಗ್ಬೋದು. ಇಲ್ಲ ಅಂತಂದರೆ ಈ ಥರ ಮನೆಗಳು ಇರುತ್ತೆ ಉದ್ದಕ್ಕೆ, ಈ ಥರನೂ ನಾನು ಮುಖವಾಗಿ ಕೂತ್ಕೊಂಡು ನಾವು ಸಮುದ್ರ ನೋಡ್ಕೊತಾ ಕೂತ್ಕೊಬೋದು. ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಅಲ್ಲಿ ಫೋನ್ ನಂಬರ್ ಕೂಡ ಇರುತ್ತೆ, ಕಾಲ್ ಮಾಡಿದ್ರೆ ಬರ್ತಿರ್ತಾರೆ. ಅಥವಾ ಈ ಥರ ಹಿಂದ್ಗಡೆ ಕೂತ್ಕೊಂಡು ಕೂಡ ನಾವು ಸಮುದ್ರ ನೋಡ್ಬೋದು. ಎರಡು ಕಡೆಗೂ ಚೇರ್ಗಳು ಹಾಕಿರ್ತಾರೆ, ಫಿಶ್ ಹಿಡಿಯೋರು ಕೂಡ ಫಿಶ್ ಹಿಡಿತಾ ಇರ್ತಾರೆ. ನಾವು ಈ ಥರ ನಡ್ಕೊಂಡು ಹೋಗೋದಕ್ಕೆ ತುಂಬಾ ಖುಷಿಯಾಗ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಮಾತ್ರ ನಮಗೆ ಸಖತ್ ಎಂಜಾಯ್ ಇತ್ತು, ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು. ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಹೋಗ್ತಿದ್ದಂಗೆ ಈ ಥರ ಮಿಡ್ಲಲ್ಲಿ ಒಂದು ಸರ್ಕಲ್ ಥರ ಮಾಡಿರ್ತಾರೆ, ಅಲ್ಲಿ ನಡ್ಕೊಂಡು ಬಂದು ಸುಸ್ತಾಗಿರತ್ತಲ್ವ, ಸೊ ನಮಗೇನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ಬೇಕು ಅಂತಂದರೆ ಇಲ್ಲಿ ಫುಡ್ ಕೂಡ ಅರೇಂಜ್ ಮಾಡಿರ್ತಾರೆ. ನಮಗೆ ಐಸ್ ಕ್ರೀಮ್ಸು, ಫುಡ್ಡು, ಚಾಕ್ಲೇಟ್ಸು ಏನು ಬೇಕಾದರೂ ತೊಗೊಬೋದು. ಕಾಫಿ ಡ್ರಿಂಕ್ಸು ಎಲ್ಲ ಇರುತ್ತೆ, ನಮಗೆ ಬೇಕಾಗಿದ್ದನ್ನು ನಾವು ತೊಗೊಬೋದು. ನೆಕ್ಸ್ಟು ಅದೇ ಥರ ಮುಂದೆ ಹೋಯಿತು ಅಂದರೆ ಇಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಪ್ಲೇಸ್ ಇದೆ ಸ್ವಲ್ಪ, ಅದೆಲ್ಲ ಆಟ ಆಡಿಕೊಂಡು ಅಲ್ಲೂ ಒಳಗಡೆ ಇನ್ನೂ ಒಂದು ಸ್ವಲ್ಪ ನೋಡಿಕೊಂಡು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ತುಂಬಾ ತಣ್ಣ ಗಾಳಿ ಬರ್ತಾ ಇರತ್ತೆ, ಸ್ಪೆಂಡ್ ಮಾಡ್ಕೊಳೋ ಟೈಮ್ಸ್ನ ನಾವು ಮತ್ತೆ ರಿಟರ್ನ್ ಹೊರಟ್ವಿ. ಟ್ರೈನಿಗೆ ಇಲ್ಲಿ ವೇಟ್ ಮಾಡ್ತಾ ಇರ್ತೀವಿ. ಈಗ ಟ್ರೈನ್ ಈ ಕಡೆ ಬರುತ್ತೆ, ಬರ್ತಿದ್ದಂಗೆ ಟ್ರೈನು. ಅಲ್ಲಿಂದ ಜನರನ್ನೆಲ್ಲ ಕರ್ಕೊಂಡು ಬಂದಿರ್ತಾರಲ್ವ, ಅವ್ರನ್ನೆಲ್ಲ ಕೆಳಗಡೆ ಇಳಿಸಿ ನಮಗೆ ಆಮೇಲೆ ಗೇಟ್ ತೆಗಿತಾರೆ. ಗೇಟ್ ತೆಗೆದ ತಕ್ಷಣ ನಾವು ಒಳಗಡೆ ಹೋಗಿ ಕುತ್ಕೊಬೋದು. ಟ್ರೈನಲ್ಲಿ ಹೋಗೋದು ಅಷ್ಟೇ, ನಮಗೆ ಎರಡು ಥರನೂ ಖುಷಿ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ನಾವು ಎರಡು ಥರನೂ ಚೂಸ್ ಮಾಡಿದ್ವಿ. ಬರ್ತಾ ನಾವು ನಡ್ಕೊಂಡು ಬಂದು ಹೋಗ್ತಾ ಟ್ರೈನಲ್ಲಿ ಹೋಗಿದ್ವಿ. ಟ್ರೈನು ಅಷ್ಟೇ ತುಂಬಾ ಚೆನ್ನಾಗಿತ್ತು.
ಈ ಥರ ಒಂದೊಂದು ಬೋಗಿಗಳು ಮಾಡಿರ್ತಾರೆ ಈ ಕಡೆ ಎದುರುಗಡೆ ಎದುರುಗಡೆ ಒಂದೊಂದು ರೂಮ್ ಥರ ಇರುತ್ತೆ ಬೋಗಿಗಳ ಥರ, ಅಲ್ಲೇ ಕ್ಲೋಸ್ ಆಗಿರುತ್ತೆ, ನೆಕ್ಸ್ಟ್ ಮುಂದೆ ಹೋಗೋಕ್ಕಾಗೋದಿಲ್ಲ. ನಾವು ಇಳಿತಿದ್ದಂಗೆ ಈ ಕಡೆ ಇನ್ನೊಂದು ಟ್ರೈನ್ ಕೂಡ ಇತ್ತು, ಎರಡು ಟ್ರೈನು ಇತ್ತು, ನೀವು ಕಾಣಿಸ್ತಾ ನೋಡ್ತಿರ್ಬೋದು, ಒಂದು ಬ್ಲೂ ಕಲರ್ದು ಒಂದು ಗ್ರೀನ್ ಕಲರ್ದು. ಇದು ನಾವು ಟ್ರೈನಲ್ಲಿ ಇಳ್ಕೊಂಡು ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ವಿ. ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟು ನಾವು ಅಲ್ಲಿಂದ ರಿಟರ್ನ್ ಬರೋಷ್ಟೇ ನೈಟು 8 ಗಂಟೆ ಆಗಿತ್ತು, 8:30 ಅಂತೂ ಆಗಿಬಿಟ್ಟಿತ್ತು. ನಾವು ಇಲ್ಲಿಂದ ಹೊರಟಾಗ C2C ಮತ್ತು ಸೌತೆನ್ ಸೆಂಟ್ರಲ್ದು ಸ್ಟೇಷನ್ಗೆ ಬಂದು ನಾವು ಮತ್ತೆ ಟ್ರೈನಿಗೆ ಕಾಯ್ದ್ವಿ. ಟ್ರೈನ್ ಸಿಕ್ತು, ನಾವು ಹೊರಡ್ತೀವಿ C2C ಟ್ರೈನಲ್ಲಿ. ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.